Hi friends, welcome to Classic Education YouTube channel. I am Virupaksh. So, ivattina ond video dalli naavu yen discuss martidivappa andre paschima ghattagala bage discuss martidivi. Paschima ghattagala andre western ghats bage discuss martidivi. So, nodri idondu very important topic yakandre iga baala news alli enandre paschima ghattagala bage news barutte. So, idond enappa andre biologically hotspot andre biologically diverse nature which was threatened by human activities. So, nodri ee biologically yen irutandre illi bere bere vividavada species gal irutte. ಬಟ್ ಅವೇನಂದರೆ ಹ್ಯೂಮನ್ ಥ್ರೆಟನಿಂಗ್ ಇರುತ್ತೆ ಅಂದರೆ ಮನುಷ್ಯನಿಂದ ದಾಳಿ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವು ಏನಂತ ಕರಿತೀವಿ ಅಂದರೆ ಬಯಾಲಜಿಕಲ್ ಹಾಟ್ಸ್ಪಾಟ್ಸ್ ಅಂತ ಕರಿತೀವಿ. ಸೊ ಇಂಡಿಯಾದಲ್ಲಿ ನೋಡ್ರಿ ಟೋಟಲ್ ಆಗಿ ಎಷ್ಟು ಬಯಾಲಜಿಕಲಿ ಹಾಟ್ಸ್ಪಾಟ್ಸ್ ಇದಾವಂದರೆ 6 ಬಯಾಲಜಿಕಲಿ ಹಾಟ್ಸ್ಪಾಟ್ಸ್ ಇದ್ದಾವೆ. ಯಾವುದಪ್ಪ ಅಂದರೆ ಒಂದು ಹಿಮಾಲಯನ್, 2 ಇಂಡಿಯಾ ಬುರ್ಮಾ ರೀಜನ್ಸ್, 3ನೇದು ತೆರೈ ದುರೈ ರೀಜನ್ಸ್, ನೆಕ್ಸ್ಟ್ ಬಂದುಬಿಟ್ಟು ಸುಂದರ್ಬನ್ಸ್, ವೆಸ್ಟರ್ನ್ ಘಾಟ್ಸ್ ಮತ್ತು ಸನ್ಲ್ಯಾಂಡ್ಸ್ ಅಂತೇಳಿ. ಟೋಟಲಾಗಿ ಎಷ್ಟು ಬಯಾಲಜಿಕಲಿ ಹಾಟ್ಸ್ಪಾಟ್ ಇದಾವಪ್ಪ ಅಂದರೆ 6 ಬಯಾಲಜಿಕಲಿ ಹಾಟ್ಸ್ಪಾಟ್ ಇದ್ದಾವೆ. ಅದರಲ್ಲಿ ಒಂದು ಇಂಪಾರ್ಟೆಂಟ್ ಯಾವುದಂದ್ರೆ ವೆಸ್ಟರ್ನ್ ಘಾಟು. ಸೊ ಇಟ್ ನೋಡ್ರಿ ಇದು ಒನ್ ಆಫ್ ದ ಬಯಾಲಜಿಕಲ್ ಹಾಟ್ಸ್ಪಾಟ್ ಇನ್ ಇಂಡಿಯಾ ಆಸ್ ವೆಲ್ ಆಸ್ ಇನ್ ದ ವರ್ಲ್ಡ್. ಸೊ ಈಗ ನಾವು ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಫಸ್ಟು ವೆಸ್ಟರ್ನ್ ಘಾಟು ಎಷ್ಟು ಉದ್ದ ಇದೆಯಪ್ಪ ಅಂದರೆ ಎಷ್ಟು ಸ್ಕ್ವೇರ್ ಕಿಲೋಮೀಟ್ರಲ್ಲಿ ಇದೆ ಅಂದರೆ 1,80,000 ಸ್ಕ್ವೇರ್ ಕಿಲೋಮೀಟರ್. ಸೊ ನೋಡ್ರಿ ಎರಡು ರಿಸೋರ್ಸ್ ಹೇಳುತ್ತೆ. ಒಂದು 1,80,000 ಸ್ಕ್ವೇರ್ ಕಿಲೋಮೀಟರ್ ಅಂದರೆ ಒಂದು 1,60,000 ಸ್ಕ್ವೇರ್ ಕಿಲೋಮೀಟರ್ ಅನ್ನತ್ತೆ. ಸೊ ಅದೇ ಥರನಾಗಿ ಇದೇನು ವೆಸ್ಟರ್ನ್ ಘಾಟ್ಸ್ ಇದೆಯಲ್ಲ ಇದು ಪ್ಯಾರಲಲ್ ಆಗಿದೆ. ಯಾವುದಕ್ಕೆ? ವೆಸ್ಟರ್ನ್ ಕೋಟ್ಸ್ಗೆ. ಸೊ ಎಷ್ಟು ದೂರ ಇದೆ ಅಂದರೆ ಇದು ವೆಸ್ಟರ್ನ್ ಕೋಟ್ಸ್ಗೆ ಪ್ಯಾರಲಲ್ ಆಗಿ 1,600 ಕಿಲೋಮೀಟ್ರ್ ವೆಸ್ಟರ್ನ್ ಕೋಟ್ಸ್ಗೆ ಪ್ಯಾರಲಲ್ ಆಗಿದೆ. ಪ್ಯಾರಲಲ್ ಅಂದರೆ ಈ ವೆಸ್ಟರ್ನ್ ಕೋಟ್ಗೆ ಸಮಾಂತರವಾಗಿ ಎಷ್ಟು ದೂರದಲ್ಲಿದೆಯಪ್ಪ ಅಂದರೆ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಎಷ್ಟು ಸಮಾಂತರವಾಗಿದೆ ಅಂದರೆ 1,600 ಕಿಲೋಮೀಟ್ರ್ವರೆಗೂ ಸಮಾಂತರವಾಗಿ ಇದೆ. ಸೊ ಅದೇ ಥರನಾಗಿ ಈಗ ವೆಸ್ಟರ್ನ್ ಘಾಟ್ಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತಪ್ಪ ಅಂದರೆ ಸದರ್ನ್ ಟಿಪ್ ಆಫ್ ದ ತಾಪಿ ಟು ದ ಸದರ್ನ್ ಟಿಪ್ ಆಫ್ ದ ಇಂಡಿಯಾ. ಅಂದರೆ ಸದರ್ನ್ ಟು ದ ತಾಪಿ ರಿವರಿನ ಕೆಳಗಡೆಗೆ ಅಲ್ಲಿಂದ ಹಿಡಿದು ಎಲ್ಲಿವರೆಗಪ್ಪ ಅಂದರೆ ಸದರ್ನ್ ಟಿಪ್ ಆಫ್ ಇಂಡಿಯಾ, ಭಾರತದ ದಕ್ಷಿಣದ ತುದಿಯವರೆಗೆ ವೆಸ್ಟರ್ನ್ ಘಾಟ್ ಇದೆ. ಸೊ ಎಲ್ಲಿಂದ ಎಲ್ಲಿಗಿದೆ ಅಂತ ಕೇಳಿದರೆ ಎಲ್ಲಿಗಿದೆ ಅಂದರೆ ಸೌತ್ ಆಫ್ ತಾಪಿ ರಿವರ್ ಟು ಸದರ್ನ್ ಟಿಪ್ ಆಫ್ ಇಂಡಿಯಾ. ಸೊ ನೋಡ್ರಿ ಎಲ್ಲಿಗಿದೆ, ಸೌತ್ ಆಫ್ ತಾಪಿ ರಿವರ್ ಟು ಸದರ್ನ್ ಟಿಪ್ ಆಫ್ ಇಂಡಿಯಾ. ಇಲ್ಲಿವರೆಗೂ ಏನಪ್ಪ ಅಂದರೆ ವೆಸ್ಟರ್ನ್ ಘಾಟ್ಸ್ ಇದೆ. ಸೊ ಈ ವೆಸ್ಟರ್ನ್ ಘಾಟ್ಸ್ ಇಂಪ್ರೂವೈಸೇಷನ್ಗೋಸ್ಕರ ಕನ್ಸರ್ವೇಷನ್ಗೋಸ್ಕರ ನಮ್ಮ ಸರ್ಕಾರ 2 ಕಮಿಟಿ ಫಾರ್ಮ್ ಮಾಡಿತ್ತು. ಫಸ್ಟ್ ಬಂದುಬಿಟ್ಟು ಯಾವುದಪ್ಪ ಅಂದರೆ ಗಡ್ಗಿಲ್ ಕಮಿಟಿ ಅಂತ, ಸೆಕೆಂಡ್ ಬಂದುಬಿಟ್ಟು ಯಾವುದಂದರೆ ಕಸ್ತೂರಿ ರಂಗನ್ ಕಮಿಟಿ ಅಂತ. ಸೊ ನಿಮಗೆ ಎಕ್ಸಾಮಿನೇಷನಲ್ಲಿ ಕೇಳ್ತಿರ್ತಾರೆ. ಸೊ ನೋಡ್ರಿ ವೆಸ್ಟರ್ನ್ ಘಾಟ್ ಕನ್ಸರ್ವ್ ಮಾಡೋದಕ್ಕೋಸ್ಕರ ಯಾವ್ಯಾವ ಕಮಿಟಿ ಫಾರ್ಮ್ ಮಾಡಿದ್ರು ಅಂದರೆ ಒಂದು ಗಡ್ಗಿಲ್ ಕಮಿಟಿ ಅಂತ ಫಾರ್ಮ್ ಮಾಡಿದರು, ನೆಕ್ಸ್ಟ್ ಬಂದುಬಿಟ್ಟು ಯಾವುದಂದರೆ ಕಸ್ತೂರಿ ರಂಗನ್ ಕಮಿಟಿ ಅಂತ ಫಾರ್ಮ್ ಮಾಡಿದರು. ಸೊ ನೋಡ್ರಿ ಇದು ವೆಸ್ಟರ್ನ್ ಘಾಟ್ಸ್ ಇದೆಯಲ್ಲ ಇಷ್ಟೇ ಅಲ್ಲ, ಇನ್ನೂ ವಿಶೇಷತೆಗಳಿದೆ. ಇದರಲ್ಲಿ ಏನಂದರೆ ಇಂಡಿಯಾದ 60% ಆಂಪಿಬಿಯನ್ಸ್ ಇದಾವಲ್ಲ, ಆಂಪಿಬಿಯನ್ಸ್ ಅಂದರೆ ಉಭಯವಾಸಿ ಜೀವಿಗಳೇನಿದಾವಲ್ಲ ವೆಸ್ಟರ್ನ್ ಘಾಟ್ಸಲ್ಲಿ ಸಿಗುತ್ತೆ. ಸೊ ನೋಡ್ರಿ ಇಂಡಿಯಾದ 60% ಉಭಯವಾಸಿಗಳು, ಅದಕ್ಕೆ ಇಂಗ್ಲೀಷಲ್ಲಿ ಏನಂತೀವಿ ನಾವು ಆಂಪಿಬಿಯನ್ಸ್ ಅಂತ ಕರಿತೀವಿ. ಸೊ ಅವೆಲ್ಲಿ ಸಿಗ್ತಾವಪ್ಪ ಅಂದರೆ ವೆಸ್ಟರ್ನ್ ಘಾಟ್ಸಲ್ಲಿ ಸಿಗ್ತವೆ. ಅದೇ ಥರನಾಗಿ ಇಂಡಿಯಾದ 70% ಫಿಶಸ್ ಏನಿದಾವಲ್ಲ ಅವು ಕೂಡ ವೆಸ್ಟರ್ನ್ ಘಾಟ್ಸಲ್ಲಿ ಸಿಗುತ್ತೆ. ಸೊ ನೋಡ್ರಿ ಎಷ್ಟು ಪರ್ಸೆಂಟ್ ಫಿಶಸ್ ಸಿಗುತ್ತಂದರೆ 70% ಫಿಶಸ್ ಎಲ್ಲಿ ಸಿಗುತ್ತಂದರೆ ವೆಸ್ಟರ್ನ್ ಘಾಟ್ಸಲ್ಲಿ ಸಿಗುತ್ತೆ. ಸೊ ಅದೇ ಥರನಾಗಿ ಇದು ಯಾಕೆ ನಮಗೆ ಇಂಪಾರ್ಟೆಂಟಪ್ಪ ಅಂದರೆ ಫಸ್ಟ್ ಆಫ್ ಆಲ್ ನೋಡ್ರಿ ಇದೆಲ್ಲಿದೆ, ಕೋಸ್ಟಿಗಿದೆ, ನಮಗೆ ಗೊತ್ತು. ನಮಗೆ ಮಳೆ ಯಾವ ಥರ ಬರುತ್ತೆ ಅಂದರೆ ಸೌತ್ ವೆಸ್ಟ್ ಮಾನ್ಸೂನಿಂದ ಬರುತ್ತೆ. ಮಳೆ ಹೆಂಗೆ ಬರುತ್ತಂದರೆ ಸೌತ್ ವೆಸ್ಟ್ ಮಾನ್ಸೂನ್ ಅಥವಾ ನೈಋತ್ಯ ಮಾನ್ಸೂನ್ ಮಾರುತಗಳು ಅಂತ ಕರಿತೀವಿ. ಸೊ ನೋಡ್ರಿ ನೈಋತ್ಯ ಮಾನ್ಸೂನ್ ಮಾರುತಗಳಂತ ಕರಿತೀವಿ. ಸೊ ಈಗ ನಮಗೆ ಇಲ್ಲಿ ವೆಸ್ಟರ್ನ್ ಘಾಟ್ ಇರಲಿಲ್ಲ ಅಂದರೆ ಈ ಮಾರುತಗಳು ಇಲ್ಲಿಗೆ ತಡಿತಿದ್ದಿಲ್ಲ, ಈ ಮಾರುತಗಳನ್ನು ಇಲ್ಲಿಗೆ ತಡಿತಿರಲಿಲ್ಲ ಅಂದರೆ ಇಲ್ಲಿ ಮಳೆ ಆಗ್ತಿರಲಿಲ್ಲ, ಆ ಮಳೆ ಏನಾಗ್ತಿತ್ತು ಅಂದರೆ ಮುಂದೆ ಹೋಗ್ತಿತ್ತು. ಹಾಗಾಗಿ ಇದೇನಂದರೆ ಒಂದು ಥರ ಬ್ಯಾರಿಯರ್ ಆಗಿ ವರ್ಕ್ ಆಗುತ್ತೆ. ಯಾವುದಕ್ಕೆ ಬ್ಯಾರಿಯರ್ ಅಪ್ಪ ಅಂದರೆ ಸೌತ್ ವೆಸ್ಟ್ ಮಾನ್ಸೂನಿಗೆ. ಇಲ್ಲಿ ಬರುವಂಥ ಮೋಡಗಳನ್ನು ತಳೆದು ಇಲ್ಲೇನು ಮಾಡುತ್ತಪ್ಪ ಅಂದರೆ ಮಳೆ ಸುರಿಸುತ್ತೆ. ಅದೇ ಥರನಾಗಿ ಇದರಿಂದ ಏನಂದರೆ ಸದರ್ನ್ ಟಿಪ್ ಆಫ್ ದ ಸೌತ್ ಇಂಡಿಯಾದಲ್ಲಿ ಎಷ್ಟು ಜನ ಬದುಕ್ತಿದ್ದಾರೆ ಅಂದರೆ ವೆಸ್ಟರ್ನ್ ಘಾಟ್ಸಿಂದ ಒರಿಜಿನೇಟ್ ಆಗಿರೋ ರಿವರಿಂದ ಎಷ್ಟು ಜನ ಸದರ್ನ್ ಇಂಡಿಯಾದಲ್ಲಿ ಬದುಕ್ತಿದ್ದಾರೆ ಅಂದರೆ ಅಪ್ರಾಕ್ಸಿಮೇಟ್ಲಿ 245 ಮಿಲಿಯನ್, ಅಂದರೆ 24.5 ಕೋಟಿ ಜನ ಏನಿದ್ದಾರಲ್ಲ ಈ ಪಶ್ಚಿಮ ಘಟ್ಟಗಳಲ್ಲಿ ಉದಯವಾಗುವ ನದಿಗಳ ಸೋರ್ಸ್ ಮೇಲಿಂದನೇ ಬದುಕಿದ್ದಾರೆ. ಅಂದರೆ 24.5 ಕೋಟಿ ಜನರು ಪಶ್ಚಿಮ ಘಟ್ಟದಲ್ಲಿ ಏನು ಉದಯವಾಗುತ್ತಲ್ಲ ಆ ನದಿಗಳ ನೀರಿನ ಮೇಲೆ ಜೀವನ ನಡೆಸ್ತಿದ್ದಾರೆ. ಹಾಗಾಗಿ ಟೋಟಲ್ ಎಷ್ಟು 24.5
5 crore ಪೀಪಲ್ಸ್. ಅದೇ ತರನಾಗಿ ಇದು ಇನ್ನೂ ಒಂದು ಏನು ಯೂಸಪ್ಪ ಅಂದರೆ ನಮಗೆ ಸಸ್ಟೈನೇಬಲ್ ಲಿವಿಂಗ್, ಸಸ್ಟೈನೇಬಲ್ ಲೈವ್ಲಿಹುಡ್ ಅಂತ. ಏನಿದು ಸಸ್ಟೈನೇಬಲ್ ಲೈವ್ಲಿಹುಡ್ ಅಂದರೆ, ಸೊ ನೋಡ್ರಿ ಇಲ್ಲಿ ವಿಲೇಜಸ್ ಇದೆಯಲ್ಲ ಈ ವೆಸ್ಟರ್ನ್ ಘಾಟ್ ಹತ್ರನೇ ಪಕ್ಕದಲ್ಲಿರುವಂಥ ಹಳ್ಳಿಗಳಲ್ಲಿ ಏನಾಗ್ತಂದರೆ ಅವರ ಜೀವನ ಯಾವ ಥರ ಇರುತ್ತಪ್ಪ ಅಂದರೆ ಅವರಿಗೆ ಯಾವುದೇ ಥರನಾದಂಥ ಗದ್ದೆ ಆಗಲಿ ಇನ್ನೊಂದು ರಿಸೋರ್ಸ್ ಇರಲ್ಲ. ಅವ್ರೇನು ಮಾಡ್ತಾರೆ ಅಂದರೆ ಕಾಡಿಗೆ ಹೋಗಿ ಕಾಡಿಯಲ್ಲಿ ಸಿಗುವಂಥ ವಸ್ತುಗಳನ್ನು ತೊಗೊಂಡು ಅದನ್ನು ಮಾರ್ತಾರೆ. ಫಾರ್ ಎಕ್ಸಾಂಪಲ್ ಟಿಂಡು ಲೀವ್ಸ್ ಅಂತ. ಸೊ ಟಿಂಡು ಲೀವ್ಸ್ ಅಂದರೆ ಏನಂದರೆ, ಟಿಂಡು ಲೀವ್ಸ್ ಅಂದರೆ ಏನಂದರೆ, ಈಗ ನೀವೆಲ್ಲರೂ ನೋಡಿರ್ತೀರ ಬೀಡಿ, ಗಣೇಶ್ ಬೀಡಿ ಅಂತ ಅಂಥ ಬೀಡಿ, ಅಂಥ ಬೀಡಿ ಕಟ್ಟೋಕ್ಕೆ ನಮಗೇನು ಎಲೆ ಇರುತ್ತಲ್ಲ ಆ ಎಲೆಗೆ ನಾವು ಏನಂತ ಕರಿತೀವಿ ಅಂದರೆ ಟಿಂಡು ಲೀವ್ಸ್ ಅಂತ, ಟಿಂಡು ಎಲೆ ಅಂತ ಕರಿತೀವಿ. ಸೊ ಆ ಥರದ್ದು ಕೆಲವೊಂದು ಎಕನಾಮಿಕಲಿ ಇದು ಏನಪ್ಪ ಆ್ಯಕ್ಟಿವಿಟೀಸ್ ಆಗುತ್ತೆ. ಸೊ ನೋಡಿರಿ ವೆಸ್ಟರ್ನ್ ಘಾಟ್ಸ್ ಇರೋದ್ರಿಂದ ನಮಗೆ ಕಟ್ಟಿಗೆ ಸಿಗುತ್ತೆ, ಆಮೇಲೆ ಫಾರೆಸ್ಟ್ ಪ್ರಾಡಕ್ಟ್ ಸಿಗುತ್ತೆ, ಅದನ್ನು ಅವ್ರು ಏನು ಮಾಡ್ತಾರೆ ಅಂದರೆ ಮಾರ್ಕೆಟಲ್ಲಿ ಮಾರಿ ಅವ್ರ ಲೈವ್ಲಿಹುಡ್ನ ಕಟ್ಕೋತಾರೆ. ಹಾಗಾಗಿ ಇದೇನಪ್ಪ ಅಂದರೆ ಸಸ್ಟೈನೇಬಲ್ ಲೈವ್ಲಿಹುಡ್ ಆಗಿ ಕೂಡ ಕೆಲಸ ಮಾಡುತ್ತೆ. ಇನ್ನೊಂದೇನು ನಮಗೆ ವೆಸ್ಟರ್ನ್ ಘಾಟಿಂದ ಯೂಸ್ ಇದೆ ಅಂದರೆ ಇದು ನ್ಯಾಚುರಲ್ ಬ್ಯಾರಿಯರ್. ಯಾವುದಕ್ಕೆ ನ್ಯಾಚುರಲ್ ಬ್ಯಾರಿಯರ್ ಅಂದರೆ, ಈಗ ನೋಡಿರಿ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಪ್ರವಾಹದ ಅಥವಾ ಮಾನ್ಸೂನ್ ಮಾರುತ ಬಂತು, ದೊಡ್ಡ ನಮಗೆ ಸೈಕ್ಲೋನ್ ಬಂತು ಅಥವಾ ಮಾರುತಗಳು ಬಂತಂದರೆ ವೆಸ್ಟರ್ನ್ ಘಾಟ್ಸ್ ಏನು ಮಾಡುತ್ತಂದರೆ ಇಲ್ಲೇ ನಮಗೆ ತಡೆದು ಬಿಡುತ್ತೆ. ಸೊ ಅದು ಇಲ್ಲೇ ತಡೆಯೋದ್ರಿಂದ ನಮಗೆ ಅದರ ಎಫೆಕ್ಟ್ ಪೂರ್ತಿ ಬರಲ್ಲ. ಇನ್ ಕೇಸ್ ನಮಗೆ ವೆಸ್ಟರ್ನ್ ಘಾಟ್ಸ್ ಇಲ್ಲಿ ಇರಲಿಲ್ಲ ಅಂದರೆ ಏನಾಗಿತ್ತು, ಆ ಮಾರುತಗಳು ನಮಗೂ ಎಫೆಕ್ಟ್ ಆಗಿತ್ತು, ನಮ್ಮ ಜನಜೀವನ ಇಲ್ಲಿರುವಂಥದ್ದು ಏನಾಗಿತ್ತಪ್ಪ ಅಂದರೆ ಅಸ್ತವ್ಯಸ್ತ ಆಗಿತ್ತು. ಹಾಗಾಗಿ ಏನಾಗ್ತದಂದರೆ ಯಾಕೆ ವೆಸ್ಟರ್ನ್ ಘಾಟ್ಸ್ ಇಂಪಾರ್ಟೆಂಟ್ ಅಂದರೆ ಇದೊಂದು ನ್ಯಾಚುರಲ್ ಬ್ಯಾರಿಯರ್ ಆಗಿ ಕೆಲಸ ಮಾಡುತ್ತೆ. ಯಾವುದಾದ್ರೂ ಚಂಡಮಾರುತಗಿರಲಿ ಇನ್ನೊಂದಿರಲಿ, ಈಗ ನೋಡಿರಿ ಚಂಡಮಾರುತಗಳು ಬಂದಾಗ ಇಲ್ಲೇನಾದರೂ ವೆಸ್ಟರ್ನ್ ಘಾಟ್ ಇರಲಿಲ್ಲ ಅಂದರೆ ಏನಾಗಿತ್ತಂದರೆ ಆ ಪ್ರದೇಶ ಬಿಟ್ಟು ಬೇರೆ ಪ್ರದೇಶಕ್ಕೋದು ಎಫೆಕ್ಟ್ ಆಗುತ್ತೆ. ಈಗ ವೆಸ್ಟರ್ನ್ ಘಾಟ್ಸ್ ಅಂದರೆ ಪಶ್ಚಿಮ ಘಟ್ಟಗಳು ಇರೋದ್ರಿಂದ ಚಂಡಮಾರುತಗಳನ್ನ ಅಲ್ಲೇ ತಡೆದಿಡಿಯುತ್ತೆ, ಅವಾಗ ನಮಗೆ ಏನಾಗುತ್ತೆ ಅಂದರೆ ಬೇರೆ ಕಡೆ ಅಷ್ಟು ಎಫೆಕ್ಟ್ ಆಗೋಲ್ಲ. ಸ್ಪೀಡ್ ಆಫ್ ದ ಮಾನ್ಸೂನ್ ಏನು ಸ್ಪೀಡ್ ಆಫ್ ದ ಚಂಡಮಾರುತ ಏನಂದರೆ ಕಮ್ಮಿ ಆಗುತ್ತೆ, ಚಂಡಮಾರುತಗಳ ವೇಗ ಕಮ್ಮಿ ಆಗಿ ಜನಜೀವನಕ್ಕೆ ಯಾವುದೇ ತರನಾದಂಥ ತೊಂದರೆ ಆಗೋದಿಲ್ಲ. ಸೊ ಇವು ಏನಪ್ಪ ಅಂದರೆ ವೆಸ್ಟರ್ನ್ ಘಾಟ್ಸಿಂದ ನಮಗಾಗುವಂಥ ಪ್ರಯೋಜನಗಳು. ಅದ್ರ ಜೊತೆಗೆ ಇದೇನಂದರೆ ರಿಚ್ ರಿಸೋರ್ಸ್ ಇದೆ ಇಲ್ಲಿ, ಡಿಫ್ರೆಂಟ್ ಟೈಪ್ಸ್ ಆದಂಥ ರಿಸೋರ್ಸ್ ಇದೆ. ಫಾರ್ ಎಕ್ಸಾಂಪಲ್ ಮೆಡಿಸಿನಲ್ ಪ್ಲ್ಯಾಂಟ್ಸ್ ಇದೆ, ಆಮೇಲೆ ಮೆಡಿಸಿನಲ್ ಫ್ರೂಟ್ಸು, ಆಮೇಲೆ ಇದು ಬಯೋಡೈವರ್ಸಿಟಿ ಆಗಿದೆ. ಯಾವ ಥರ ಅಂದರೆ ಟ್ರಾಪಿಕಲ್ ವೆಸ್ಟ್ ಫಾರೆಸ್ಟಿಂದ ನಿಮಗೆ ಗ್ರಾಸ್ ಲ್ಯಾಂಡ್ಸ್ವರೆಗೂ ವೆಸ್ಟರ್ನ್ ಘಾಟ್ಸಲ್ಲಿ ವಿಧ ವಿಧವಾದಂಥ ಫಾರೆಸ್ಟ್ಗಳು ಸಿಗುತ್ತೆ. ನೋಡಿರಿ ಟ್ರಾಪಿಕಲ್ ವೆಸ್ಟ್ ಫಾರೆಸ್ಟಿಂದ ಕೂಡ ನಿಮ್ಗೆ ಏನು ಸಿಗುತ್ತೆ ಅಂದರೆ ಗ್ರಾಸ್ ಲ್ಯಾಂಡ್ವರೆಗೂ ನಿಮಗೆ ವಿವಿಧವಾದ ಫಾರೆಸ್ಟ್ಗಳು ಸಿಗ್ತದೆ. ಸೊ ಇದೇನಪ್ಪ ಅಂದರೆ ವೆಸ್ಟರ್ನ್ ಘಾಟ್ ಬಗ್ಗೆ ಇರುವಂಥ ಮಾಹಿತಿ. ಸೊ ನಾವು ಇದನ್ನು ಯಾಕೆ ಕನ್ಸರ್ವ್ ಮಾಡಬೇಕಂದ್ರೆ ಈ ಎಲ್ಲ ರೀಸನ್ಸ್ಗೋಸ್ಕರ ನಾವೇನಂದರೆ ವೆಸ್ಟರ್ನ್ ಘಾಟ್ನ ಕನ್ಸರ್ವ್ ಮಾಡಬೇಕಾಗತ್ತೆ. ಸೊ ಆಗಲೇ ಹೇಳ್ದಂಗೆ ಈ ವೆಸ್ಟರ್ನ್ ಘಾಟ್ನ ಲೈವ್ಲಿ ಅಂದರೆ ವೆಸ್ಟರ್ನ್ ಘಾಟ್ನ ಇಂಪ್ರೂವ್ ಮಾಡೋ ಪಶ್ಚಿಮ ಘಟ್ಟಗಳನ್ನ ಅಭಿವೃದ್ಧಿಪಡಿಸೋದಕ್ಕೆ ನಮ್ಮಲ್ಲಿ ಎರಡು ಕಮಿಟಿ ಫಾರ್ಮ್ ಮಾಡಲಾಯಿತು. ಫಸ್ಟ್ ಕಮಿಟಿ ಯಾವುದಪ್ಪ ಅಂದರೆ ಗಡ್ಗಿಲ್ ಕಮಿಟಿ ಅಂತ. ಸೊ ನೋಡಿರಿ ಫಸ್ಟ್ ಕಮಿಟಿ ಯಾವುದಂದರೆ ಗಡ್ಗಿಲ್ ಕಮಿಟಿ ಅಂತ. ಇದನ್ನು ಯಾವಾಗ ಫಾರ್ಮ್ ಮಾಡಿದ್ರು ಅಂದರೆ 2010 ಫಾರ್ಮ್ ಮಾಡಿದರು. ಸೊ ನೋಡಿರಿ ಎಕ್ಸಾಮ್ ಒಳಗೆ ನಿಮ್ಗೆ ಕೇಳ್ತಾರೆ ಮಹಾದೇವ್ ಗಡ್ಗಿಲ್ ಕಮಿಟಿ ಯಾವಾಗ ಬಂತಪ್ಪ ಅಂದರೆ 2010 ಬಂತು. ಸೊ ಇವ್ರು ಏನು ಮಾಡ್ತಾರಂದರೆ ಆಗಸ್ಟ್ 2011 ಸರ್ಕಾರಕ್ಕೆ ರಿಪೋರ್ಟ್ನ ಸಬ್ಮಿಟ್ ಮಾಡ್ತಾರೆ. ಏನಂತ ರಿಪೋರ್ಟ್ ಸಬ್ಮಿಟ್ ಮಾಡ್ತಾರಂದರೆ 60% ಆಫ್ ದ ವೆಸ್ಟರ್ನ್ ಘಾಟ್ಸ್ನ ನೀವೇನಂದರೆ ಇಕೋ ಸೆನ್ಸಿಟಿವ್ ಝೋನ್ ಅಂತ ಡಿಕ್ಲೇರ್ ಮಾಡಬೇಕು. ಸೊ ಏನಂತ ಡಿಕ್ಲೇರ್ ಮಾಡ್ಬೇಕಂತ ಹೇಳ್ತಾರಪ್ಪ ಅವರು, ಎಕೋ ಸೆನ್ಸಿಟಿವ್ ಝೋನ್ಸ್ ಅಂತ. ಸೊ ನೋಡಿರಿ ಎಕೋ ಸೆನ್ಸಿಟಿವ್ ಝೋನ್ಸ್ ಅಂದರೆ ದೀಸ್ ಆರ್ ಎಕಲಾಜಿಕಲಿ ಆ್ಯಂಡ್ ಎಕನಾಮಿಕಲಿ ಇಂಪಾರ್ಟೆಂಟ್ ಬಟ್ ವಲ್ನರೇಬಲ್ ಟು ಮೈಲ್ಡ್ ಡಿಸ್ಟರ್ಬೆನ್ಸ್. ಅಂದರೆ ಇವೇನಪ್ಪ ಅಂದರೆ ಎಕಲಾಜಿಕಲಿ ಆರ್ಥಿಕವಾಗಿಯೂ ಮತ್ತು ಸಾಮಾಜಿಕ ಭೌಗೋಳಿಕವಾಗಿ ಏನಂದ್ರೆ ಇವು ಇಂಪಾರ್ಟೆಂಟ್ ಬಟ್ ಇವೇನಂದರೆ ಇವಕ್ಕೆ ಸ್ವಲ್ಪ ತೊಂದರೆ ಆದ್ರಿಂದ ಹಾಳಾಗಿಬಿಡುತ್ತೆ, ಇದು ಸ್ವಲ್ಪ ತೊಂದರೆ ಆದರೂ ಕೂಡ ಪೂರ್ತಿ ಹಾಳಾಗಿಬಿಡುತ್ತೆ. ಅಂಥದಕ್ಕೆ ನಾವೇನಂತ ಕರಿತೀವಿ ಅಂದರೆ ಎಕೋ ಸೆನ್ಸಿಟಿವ್ ಝೋನ್ ಅಂತ ಕರಿತೀವಿ. ಸೊ ಈ ಇಲ್ಲಿರುವಂಥ 60% ಪ್ರದೇಶನ ಅವ್ರು ಏನಂತ ಕರೀತಾರೆ ಅಂದರೆ ಎಕೋ ಸೆನ್ಸಿಟಿವ್ ಝೋನ್ ಮಾಡಿರಿ ಅಂತ ಹೇಳ್ತಾರೆ. ಸೊ ಆವಾಗ ಗೌರ್ಮೆಂಟ್ ಅವರು ಚಿಂತೆ ಮಾಡ್ತಾರೆ, ಯಾಕಂದರೆ ಈಗ 60% ನಾವೇನಾದರೂ ಎಕೋ ಸೆನ್ಸಿಟಿವ್ ಝೋನ್ ಅಂತ ಡಿಕ್ಲೇರ್ ಮಾಡಿದ್ರೆ ಅಲ್ಲಿರುವಂಥ ಎಷ್ಟೋ ಹಳ್ಳಿಗಳನ್ನ ನಾವೇನು ಮಾಡ್ಬೇಕಂದ್ರೆ ರೀಪ್ಲೇಸ್ಮೆಂಟ್ ಅಂದರೆ ಡಿಸ್ಪ್ಲೇಸ್ಮೆಂಟ್ ಮಾಡಬೇಕಾಗುತ್ತೆ, ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಸ್ಥಳಾಂತರ ಮಾಡಬೇಕಾಗುತ್ತೆ. ಅದು ದೊಡ್ಡ ಟಾಸ್ಕ್ ಆಗುತ್ತೆ. ಯಾಕಂದರೆ ಕೆಲವೊಂದಿಷ್ಟು ಹಳ್ಳಿಗಳು ಹೆಂಗಿರ್ತಾವಪ್ಪ ಅಂದರೆ ಇಲ್ಲಿ ಬರುವಂಥ ಫಾರೆಸ್ಟ್ ಪ್ರಾಡಕ್ಟ್ಸ್, ಆಗಲೇ ಹೇಳ್ದಂಗೆ ಟಿಂಡು ಲೀವ್ಸ್, ಆಮೇಲೆ ಇನ್ನೊಂದು ಏನಾದರೂ ಫಾರೆಸ್ಟ್ ಪ್ರಾಡಕ್ಟ್ನ ಅವರು ಫಾರೆಸ್ಟಿಂದ ಕಲೆಕ್ಟ್ ಮಾಡ್ಕೊಂಬಂದ್ಬಿಟ್ಟು ಅದನ್ನು ಏನಪ್ಪ ಅಂದರೆ ಮಾರ್ಕೆಟಲ್ಲಿ ಮಾರ್ತಿರುತ್ತೆ, ಮಾರ್ತಾರೆ, ಅದ್ರ ಮೇಲೆ ಅವ್ರ ಜೀವನ ನಡೀತಿರುತ್ತೆ. ಹಾಗಾಗಿ ಈ ರೆಕಮೆಂಡೇಷನ್ನ ಇಂಪ್ಲಿಮೆಂಟ್ ಮಾಡಿದರೆ ಎಷ್ಟು ಹಳ್ಳಿಗಳನ್ನ ನಾವು ರೀಪ್ಲೇಸ್ಮೆಂಟ್ ಮಾಡಬೇಕಾಗುತ್ತೆ, ಇಲ್ಲಿರುವ ಎಷ್ಟು ಹಳ್ಳಿಗಳನ್ನ ನಾವು ಸ್ಥಳಾಂತರಗೊಳಿಸ್ಬೇಕಾಗುತ್ತೆ ಅಂತ ಅವ್ರೇನು ಮಾಡ್ತಾರೆ ಮತ್ತೊಂದು ಕಮಿಟಿನ ಫಾರ್ಮ್ ಮಾಡ್ತಾರೆ. ನೆಕ್ಸ್ಟ್ ಕಮಿಟಿ ಯಾವುದಂದರೆ ಕಸ್ತೂರಿ ರಂಗನ್ ಕಮಿಟಿ ಅಂತ.
ಕಸ್ತೂರಿ ರಂಗನ್ ಕಮಿಟಿ. ಸೊ ನೋಡಿರಿ ನೆಕ್ಸ್ಟ್ ಮಹಾದೇವ್ ಗಡ್ಗಿಲ್ ಕಮಿಟಿ ಆದಮೇಲೆ ನೆಕ್ಸ್ಟ್ ಕಮಿಟಿ ಯಾವ್ದು ಬರುತ್ತೆ ಅಂದರೆ ಕಸ್ತೂರಿ ರಂಗನ್ ಕಮಿಟಿ ಅಂತ ಬರುತ್ತೆ. ಇವ್ರೇನು ರೆಕಮೆಂಡ್ ಮಾಡ್ತಾರಂದರೆ ಆಗಲೇ ಅವರು 60% ಹೇಳಿದ್ರಲ್ಲ, ಇವ್ರೇನು ಮಾಡ್ತಾರೆ ಅಂದರೆ 37% ಹೇಳ್ತಾರೆ. ಸೊ 60% ಬದಲಾಗಿ ಇವ್ರು ಎಷ್ಟು ಹೇಳ್ತಾರೆ ಅಂದರೆ 30% ಆಫ್ ದ ರೀಸನ್ನ ನೀವು ಏನಂತ ಡಿಕ್ಲೇರ್ ಮಾಡಿರಿ ಅಂತ ಹೇಳ್ತಾರೆ ಅಂದರೆ ಎಕೋ ಸೆನ್ಸಿಟಿವ್ ಝೋನ್ ಅಂತ ಡಿಕ್ಲೇರ್ ಮಾಡಿರಿ ಅಂತ ಹೇಳ್ತಾರೆ. ಹಾಗಾಗಿ ಈಗ ಗೌರ್ಮೆಂಟ್ ಏನು ಮಾಡುತ್ತಂದರೆ ಕಸ್ತೂರಿ ರಂಗನ್ ರೆಕಮೆಂಡೇಷನ್ನ ಒಪ್ಕೊಳ್ಳುತ್ತೆ. ಸೊ ಅದೇ ಥರನಾಗಿ ಇಲ್ಲಿ ಏನಪ್ಪ ಅಂದರೆ ಕೆಲವೊಂದಿಷ್ಟು ಸ್ಪೀಸೀಸು ಎಂಡಮಿಕ್ ಇದ್ದಾವೆ, ಎಂಡೇಂಜರ್ಡ್ ಇದ್ದಾರೆ. ಫಾರ್ ಎಕ್ಸಾಂಪಲ್ ಒನ್ ಟೇಲ್ಡ್ ಇಂಡಿಯನ್ ಮಕಾಯ್ ಅಂದರೆ ಇದೇನಂದರೆ ಎಂಡಮಿಕ್. ಸೊ ನೋಡಿರಿ ಎಂಡಮಿಕ್ ಅಂದರೆ ಈ ವರ್ಲ್ಡಲ್ಲೇ ಇರುವಂಗೆ ಎಂಡಮಿಕ್ ಅಂದರೆ ಏನಪ್ಪ ಅಂದರೆ ಡೆಮಿಕ್ ಅಂದರೆ ಡೆಮೋಗ್ರಫಿ ಅಂದರೆ ಈ ಸ್ಥಳದಲ್ಲೇ ಇರೋದು, ಈ ಸ್ಥಳ ಬಿಟ್ಟು ಬೇರೆ ಸ್ಥಳದಲ್ಲಿ ಸಿಗೋದಿಲ್ಲ. ಅಂಥ ಸ್ಪೀಸೀಸಿಗೆ ನಾವೇನಂತ ಕರಿತೀವಿ ಅಂದರೆ ಎಂಡಮಿಕ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಎಂಡೇಂಜರ್ಡ್ ಅಂದರೆ ಏನಂತಂದರೆ ನೋಡಿರಿ ಈಗ ಎಂಡಮಿಕ್ ಆಯಿತು, ಎಂಡೇಂಜರ್ಡ್ ಅಂದರೆ ಇಲ್ಲಿ ನೋಡಿರಿ ಡೇಂಜರ್ಡ್. ಎಂಡೇಂಜರ್ಡ್ ಅಂದರೆ ಈ ಸ್ಪೀಸೀಸ್ ಸ್ಥಿತಿ ಪರಿಸ್ಥಿತಿ ತುಂಬ ಕ್ರಿಟಿಕಲ್ ಆಗಿದೆ, ಇದು ಯಾವಾಗ ಬೇಕಾದರೂ ಎಕ್ಸ್ಟೆಂಟ್ ಆಗ್ಬೋದು, ಈ ಸ್ಪೀಸೀಸ್ಗೆ ಭಾಳ ತೊಂದರೆ ಇದೆ. ಅದಕ್ಕೆ ನಾವೇನಂತ ಕರಿತಿದ್ವಿ ಈ ಸ್ಪೀಸೀಸಿನ ಏನಪ್ಪ ಅಂದರೆ ಸಂತತಿ ಕಮ್ಮಿ ಆಗ್ತಿದೆ, ಬರ್ತಾ ಬರ್ತಾ ಕಮ್ಮಿ ಆಗ್ತಿದೆ, ಅಂಥ ಸ್ಪೀಸೀಸಿಗೆ ನಾವೇನಂತ ಕರಿತೀವಿ ಅಂದರೆ ಎಂಡೇಂಜರ್ಡ್ ಅಂತ ಕರಿತೀವಿ. ಸೊ ಆಮೇಲೆ ನಮ್ಮಲ್ಲಿ ಏನಿದೆಯಪ್ಪ ಅಂದರೆ IUCN ಅಂತ ಒಂದು ಕಮಿಟಿ ಇದೆ. IUCN ಅಂದರೆ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ದ ನೇಚರ್ ಅಂತೇಳಿ. ಅದು ಯಾವಾಗ ಫಾರ್ಮ್ ಆಯಿತು ಅಂದರೆ 1948 ಫಾರ್ಮ್ ಆಯಿತು. ಇದರ ಹೆಡ್ ಕ್ವಾರ್ಟರ್ ಎಲ್ಲಿದೆಯಪ್ಪ ಅಂದರೆ ಸ್ವಿಜರ್ಲ್ಯಾಂಡಲ್ಲಿದೆ. ಸೊ ನೋಡ್ರಿ 1948 ಫಾರ್ಮ್ ಆಯಿತು. ಇದಕ್ಕೆ ನಮ್ಮ ಇಂಡಿಯಾ ಯಾವಾಗ ಅಫಿಷಿಯಲಿ ಜಾಯ್ನ್ ಆಗುತ್ತೆ ಅಂದರೆ 1969 ಜಾಯ್ನ್ ಆಗುತ್ತೆ. ಸೊ ಬಟ್ ನಾವು ನಮ್ಮ ಇಂಡಿಯಾದ IUCN ಆಫೀಸ್ ಯಾವಾಗ ಓಪನ್ ಮಾಡ್ತೀವಿ ಅಂದರೆ ಡೆಲ್ಲಿಲಿ 2007 ಓಪನ್ ಮಾಡ್ತೀವಿ. ಸೊ ನೋಡಿರಿ ಇಂಡಿಯಾ ಅಫಿಷಿಯಲ್ ಆಗಿ IUCN ಯಾವಾಗ ಜಾಯ್ನ್ ಆಯಿತು ಅಂದರೆ 1969 ಜಾಯ್ನ್ ಆಗುತ್ತೆ. ಬಟ್ IUCN ಇಂಡಿಯಾ ಆಫೀಸ್ ಯಾವಾಗ ಸ್ಥಾಪನೆ ಆಗುತ್ತೆ ಅಂದರೆ 2007 ಡೆಲ್ಲಿಲಿ ಸ್ಥಾಪನೆ ಆಗುತ್ತೆ. ಸೊ ನಿಮಗೆ ಎಕ್ಸಾಮಿನೇಷನಲ್ ಕ್ವೆಶನ್ಸ್ ಕೇಳ್ಬೋದು ಈ IUCN ಯಾವಾಗ ಎಕ್ಸಿಸ್ಟೆನ್ಸ್ ಬಂತಂದರೆ 1948 ಸ್ಥಾಪನೆ ಆಯಿತು. ಅದೇ ಥರನಾಗಿ ಇಂಡಿಯಾ ಯಾವಾಗ ಜಾಯಿಂಟ್ ಆಯಿತಂದರೆ 1969 ಜಾಯ್ನ್ ಆಯಿತು. ಬಟ್ ಇಂಡಿಯಾದಲ್ಲಿ IUCN ಆಫೀಸ್ ಬಂದಿದ್ದು ಯಾವಾಗಪ್ಪ ಅಂದರೆ 2007 ಬಂತು ಅಂತ. ಸೊ ಅದೇ ಥರನಾಗಿ ಈ IUCN ಅವರು ಏನು ಮಾಡ್ತಾರಪ್ಪ ಅಂದರೆ ಸ್ಪೀಸೀಸ್ನ ಡಿಫ್ರೆಂಟಾಗಿ ಕ್ಲಾಸಿಫಿಕೇಷನ್ ಮಾಡ್ತಾರೆ. ಫಸ್ಟ್ ನೋಡಿರಿ ನಾಟ್ ಇವ್ಯಾಲ್ಯುಲೇಟೆಡ್ ಅಂತೇಳಿ, ನೆಕ್ಸ್ಟ್ ಡಾಟಾ ಡೆಫಿಷಿಯನ್ಸಿ ಅಂತೇಳಿ, ನೆಕ್ಸ್ಟ್ ಲೀಸ್ಟ್ ಕನ್ಸರ್ನ್ ಅಂತೇಳಿ, ನೆಕ್ಸ್ಟ್ ನಿಯರ್ ಥ್ರೆಟನ್ ಅಂತೇಳಿ, ನೆಕ್ಸ್ಟ್ ವಲ್ನರೇಬಲ್ ಎಂಡೇಂಜರ್ಡ್ ಕ್ರಿಟಿಕಲಿ ಎಂಡೇಂಜರ್ ಎಕ್ಸ್ಟಿಂಟ್ ಇನ್ ದ ವರ್ಲ್ಡ್ ಆಮೇಲೆ ಎಕ್ಸ್ಟಿಂಟ್ಸ್. ಸೊ ಇದೇನಂದರೆ ಇಲ್ಲಿ ಸ್ವಲ್ಪ ತೊಂದರೆ ಇಲ್ಲ, ಇಲ್ಲಿಂದ ತೊಂದರೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಅವರು ಯಾವ ಥರ ಕ್ಲಾಸಿಫೈ ಮಾಡ್ತಾರೆ ಅಂದರೆ ನಾಟ್ ಇವ್ಯಾಲ್ಯುವೇಟೆಡ್ ಇಂದ ಎಕ್ಸ್ಟಿಂಟ್ವರೆಗೂ ಕ್ಲಾಸಿಫಿಕೇಷನ್ ಮಾಡ್ತಾರೆ. ಇದೇನಪ್ಪ ಅಂದರೆ IUCN ಅವರು ಮಾಡುವಂಥ ಕ್ಲಾಸಿಫಿಕೇಷನ್ ಎಷ್ಟು ಕೆಟಗರಿ ಒಳಗೆ ಮಾಡ್ತಾರೆ ಅಂದರೆ 8 ಕೆಟಗರಿ ಒಳಗೆ ಮಾಡ್ತಾರೆ. ಇದೇನಂದರೆ ಇನ್ಕ್ರೀಸಿಂಗ್ ಇಂದ ಎಕ್ಸ್ಟೆನ್ಷನ್ ಅಂದರೆ ರಿಸ್ಕ್ ಜಾಸ್ತಿ ಫ್ಯಾಕ್ಟರ್ ಒಳಗೆ ಕ್ಲಾಸಿಫಿಕೇಷನ್ನ ಮಾಡ್ತಾರೆ. ಸೊ ನೋಡಿರಿ ನಮಗೆ ವೆಸ್ಟರ್ನ್ ಘಾಟ್ಸಿಂದ ಎಷ್ಟೊಂದು ಅನುಕೂಲ ಇದೆ ಅಂದರೆ ಇದು ತುಂಬ ಬಯೋಡೈವರ್ಸಿಕಲಿ ರಿಚ್ ರೀಜನ್. ಆಮೇಲೆ ಇದರಲ್ಲಿ ಎಷ್ಟೊಂದು ಏನಿದೆಪ್ಪ ಅಂದರೆ ನ್ಯಾಚುರಲ್ ಹ್ಯಾಬಿಟೇಟ್ಸ್ ಇದೆ, ಜೊತೆಗೆ ನ್ಯಾಚುರಲ್ ಪಾರ್ಕ್ ಇದೆ, ನ್ಯಾಷನಲ್ ಪಾರ್ಕ್ಸ್ ಇದೆ, ಆಮೇಲೆ ಬಯೋಡೈವರ್ಸಿಟಿ ರೀಸನ್ಸ್ ಇದೆ. ಹಾಗಾಗಿ ಇದು ತುಂಬ ಇಂಪಾರ್ಟೆಂಟ್. ನಾವೇನು ಮಾಡಬೇಕಂದ್ರೆ ಈ ರೀಸನ್ನ ನಾವು ಇನ್ನೊಂದಿಷ್ಟು ಕನ್ಸರ್ವ್ ಮಾಡಬೇಕು. ಸೊ ನೋಡಿರಿ ಇದು ಈ ವಿಡಿಯೋ, ನೆಕ್ಸ್ಟ್ ವೀಡಿಯೋದಲ್ಲಿ ಏನು ಮಾಡೋಣ ಅಂದರೆ ಮತ್ತೊಂದು ಟಾಪಿಕ್ನ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.